ನವರಾತ್ರಿ ಎಂಬುದು ನಮ್ಮ ಹಿಂದೂಗಳಿಗೆ ಹಾಗೂ ಭಾರತೀಯರಿಗೆ ಒಂದು ವರ್ಷದಲ್ಲಿ ನಡೆಯುವಂಥ ಒಂದು ಉತ್ತಮ ಮತ್ತು ಒಂದು ದೊಡ್ಡ ಪರ್ವ. ನಾವು ಈ 9 ದಿನ ದೇವಿಯ ಆರಾಧನೆ ಮಾಡ್ತೇವೆ. ನವರಾತ್ರಿ ಅಂದರೆ 9 ಬಗೆಯಲ್ಲಿ ದೇವಿಯ 9 ರೀತಿಯ ದೇವಿಯ ಒಂದು ಆರಾಧನೆ ಮಾಡ್ತೇವೆ. ನಾವು ನಮ್ಮ ಹಿಂದೂ ಪರಂಪರೆಯ ಸಾಂಸ್ಕೃತಿಕ ಉತ್ಸವವನ್ನು ಸಹ ನಾವು ಆಚರಿಸ್ತೇವೆ. ಈ ಸಾಂಸ್ಕೃತಿಕ ಉತ್ಸವ ಅಂದರೆ ನಮ್ಮ ಕಲ್ಚರ್. ಗುಜರಾತಿಗೆ ಹೋದರೆ ಅಲ್ಲಿ ದಾಂಡಿಯ, ಕರ್ನಾಟಕದಲ್ಲಿ ಬೊಂಬೆ, ಮನೆ ಮನೆಯಲ್ಲಿ ಬೊಂಬೆಯನ್ನು ಪ್ರದರ್ಶನ ಮಾಡ್ತೇವೆ. ಮೈಸೂರಿನಲ್ಲಿ ದೊಡ್ಡ ಒಂದು ದಸರಾ, ಇಡೀ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟಂಥ ಒಂದು ದಸರಾ. ಈಗ ಮಂಗಳೂರು ಮಡಿಕೇರಿಯಲ್ಲಿ ಸಹ ಶುರುವಾಗಿದೆ. ನಾವು ಉಜಿರೆಯಲ್ಲಿ ಪ್ರತಿ ವರ್ಷ ಈ ದಸರಾ ಸಮಯದಲ್ಲಿ ಉಜಿರೆಪೇಟೆಯಲ್ಲಿ ಯಾರು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಕೊಡ್ತಾರೆ ಅವರನ್ನು ಗುರುತಿಸಿ ನಾವು ಅವರನ್ನು ಒಂದು ಸನ್ಮಾನಿಸುವ ಒಂದು ಸಂಪ್ರದಾಯ ಇಟ್ಕೊಂಡಿದ್ದೇವೆ. ನಮ್ಮದು ಸುಮಾರು 53 ವರ್ಷದಿಂದ ನಡ್ಕೊಂಡು ಬರುವಂಥ ಈ ಒಂದು ವ್ಯವಹಾರ. ಉಜಿರೆಯ ಪ್ರತಿಯೊಂದು ಜನರಲ್ಲಿ ಮನೆ ಮಾತಲ್ಲಿ ಉತ್ತಮ ಮೌಲ್ಯ, ಉತ್ತಮ ಗುಣಮಟ್ಟ ಮತ್ತು ಅತ್ಯಂತ ನಿಖರವಾಗಿ ಕೊಡುವಂಥ ಸೇವೆ ಇರುವಂಥ ಪೆಟ್ರೋಲ್ ಪಂಪ್ ಅಂದರೆ PC5 ಪೆಟ್ರೋಲ್ ಪಂಪ್ ಅಂತ ಒಂದು ಬಹಳ ಒಂದು ಹೆಸರಾಗಿದೆ. ಇದಕ್ಕೆಲ್ಲ ಈ ಉಜಿರೆಯ ಎಲ್ಲ ಜನರು ಕಾರಣ. ಉಜಿರೆ ಮಾತ್ರ ಅಲ್ಲ, ಧರ್ಮಸ್ಥಳಕ್ಕೆ ಬರುವಂಥ ಭಕ್ತಾದಿಗಳಲ್ಲಿ ಧರ್ಮಸ್ಥಳ ಮತ್ತು ನಮ್ಮ ಪಂಪೆಗೆ ಸಾಮಾನ್ಯವಾಗಿ 70% ಜನರು ನಮ್ಮಲ್ಲಿ ಬರ್ತಾರೆ. ಹಾಗೆ ಈ ದಸರಾ ಉತ್ಸವವು ನಾಡಿನ ಎಲ್ಲ ಜನರಿಗೆ ಒಳ್ಳೆಯದು ಮಾಡಲಿ, ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಳ್ಳಿ ಹಾಗೂ ಎಲ್ಲರ ವ್ಯವಹಾರವೂ ಆರೋಗ್ಯವೂ ಉತ್ತಮವಾಗಲಿ ಅಂತ ಆ ನವದುರ್ಗೆ ಬೇಡ್ತಾ ಎಲ್ರಿಗೂ ಶುಭಾಶಯ ಹೇಳ್ತಾ ನಾನು ಮುಗಿಸ್ತೇನೆ.